ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಮನುಷ್ಯ ಅಂದ ಮೇಲೆ ಕೋಪ ಖುಷಿ ಸುಖ ದುಃಖ ಎಲ್ಲವೂ ಇರುತ್ತದೆ ದುಃಖವನ್ನ ಹೇಗಾದರೂ ತಡೆದುಕೊಳ್ಳಬಹುದು ಖುಷಿಯನ್ನ ಅನುಭವಿಸಬಹುದು ಆದರೆ ಕೋಪವನ್ನು ಮಾತ್ರ ನಾವು ತಡೆದುಕೊಳ್ಳಬೇಕಾಗುತ್ತದೆ ಯಾಕಂದರೆ ನಾವು ಯಾವಾಗ ಕೋಪವನ್ನು ತಡೆದುಕೊಳ್ಳುವುದಿಲ್ಲವೋ ಆವಾಗ ನಮ್ಮಿಂದ ಅಚಾತುರ್ಯ ನಡೆದು ಹೋಗುತ್ತದೆ ಹಾಗಾಗಿ ತಾಳ್ಮೆಗೆಡದೆ ಸುಮ್ಮನಿರುವುದು ಲೇಸು ಹಾಗಾದರೆ ನಾವು ಯಾಕೆ ಸಿಟ್ಟು ಮಾಡಿಕೊಳ್ಳಬಾರದು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕೆಲವರಿಗೆ ಕೋಪ ಬಂದರೆ ಸಡನ್ ಆಗಿ ಅದನ್ನು ತೋರಿಸಿ ಹೊಡೆಯುವುದೋ ಬೈಯುವುದೋ ಅಥವಾ ಕೈಗೆ ಸಿಕ್ಕ ವಸ್ತುವನ್ನ ಒಡೆದು ಹಾಕುವುದೋ ಹೀಗೆ ಕೋಪವನ್ನು ತೋರಿಸುತ್ತಾರೆ ಆದರೆ ಇದರಿಂದ ಯಾರಿಗೆ ನಷ್ಟವಾಗುತ್ತೆ ಕೋಪ ತೋರಿಸಿದವರಿಗೆ ನಷ್ಟವಾಗುತ್ತೆ ನೀವು ಯಾರಿಗೆ ಹೊಡೆದಿರುತ್ತೀರೋ ಬೈದಿರುತ್ತೀರೋ ಅವರ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗುತ್ತೀರಿ ಒಡೆದು ಹಾಕಿದ ವಸ್ತು ಹಾಳಾಗಿ ಹೋಗುತ್ತದೆ ಮತ್ತೆ ಅದನ್ನು ಕೊಂಡುಕೊಳ್ಳಲು ದುಡ್ಡು ವ್ಯರ್ಥ ಮಾಡಬೇಕಾಗುತ್ತದೆ ಹಾಗಾಗಿ ಕೋಪವನ್ನು ನಿಯಂತ್ರಣದಲ್ಲಿಡಬೇಕು ಗೌತಮ ಬುದ್ಧ ಕೋಪದ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ ಕೋಪವೆಂದರೆ ಬಿಸಿ ಬಿಸಿ ಕೆಂಡವಿದ್ದಂತೆ ನೀವು ಆ ಕೆಂಡವನ್ನ ಬೇರೆಯವರ ಮೇಲೆ ಎಸೆಯಲು ಹೋಗುತ್ತೀರಿ ಆದರೆ ನೀವು ಆ ಕೆಂಡವನ್ನು ಹಿಡಿದ ಕಾರಣ ನಿಮ್ಮ ಕೈ ಸುಟ್ಟು ಹೋಗುತ್ತದೆ ಅದೇ ರೀತಿ ಕೋಪ ಕೂಡ ಕೆಂಡವಿದ್ದಂತೆ ನೀವು ಆ ಕೋಪವನ್ನ ಬೇರೆಯವರ ಮೇಲೆ ತೋರಿಸಲು ಹೋದರೆ ನಿಮಗೆ ನಷ್ಟವಾಗುತ್ತದೆ ಎಷ್ಟೋ ಮನೆಯಲ್ಲಿ ಕೋಪದಿಂದ ತಾಳ್ಮೆಗೆಟ್ಟು ಸಂಬಂಧವೇ ಹಾಳಾಗಿ ಹೋಗಿದೆ ಕೋಪದಲ್ಲಿ ಎಷ್ಟೋ ಜನರ ಪ್ರಾಣ ಹೋಗಿದೆ ಆ ಕೋಪವೆಲ್ಲ ಶಾಂತವಾಗಿ ನಾನು ಮಾಡಿದ್ದು ತಪ್ಪು ಅನ್ನೋ ಪಶ್ಚಾತ್ತಾಪದ ಅರಿವಾಗುವಷ್ಟರಲ್ಲಿ ಅನಾಹುತ ನಡೆದೇ ಹೋಗಿರುತ್ತದೆ ನಂತರ ಪಶ್ಚಾತ್ತಾಪ ಮಾಡಿಯೂ ಉಪಯೋಗವಾಗೋದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ